ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕು ಮಲ್ಲನಾಯಕನಹಳ್ಳಿ ಪಂಚಾಯತಿಗೆ ಸೇರಿದ ಮೋಪರಹಳ್ಳಿ ಗ್ರಾಮದಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಮಾನ್ಯ ಮಾಜಿ ಜನಪ್ರಿಯ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಅವರು ಆಗಮಿಸಿ ಶುಭ ಕೋರಿ ತಮ್ಮ ಸ್ವಂತ ವಾಹನಕ್ಕೆ ಪೆಟ್ರೋಲ್ ತುಂಬಿಸುವ ಮೂಲಕ ಪ್ರಾರಂಭ ಮಾಡಿದರು. ನಂತರ ಶೆಲ್ ಬಂಕ್ನ ಮಾಲೀಕರಾದ ಮರಕಲಘಟ್ಟ ಶಂಕರಪ್ಪನವರು ಕೊತ್ತೂರು ಮಂಜುನಾಥ್ ಅವರಿಗೆ ಸ್ವಾಗತ ಕೋರಿ ಗಜಮಾಲೆಯೊಂದಿಗೆ ಸತ್ಕರಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಜುನಾಥ್ ಅವರು, ಮುಳುಬಾಗಿಲು ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಈ ಬಂಕ್ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳ ರೈತಾಪಿ ವರ್ಗದ ಹಾಗೂ ವಾಹನ ಸವಾರರಿಗೆ ಅನುಕೂಲವಾಗುವ ಗುಣಮಟ್ಟವಿರುವ ಪೆಟ್ರೋಲ್ ಆಗಿರುವುದರಿಂದ ಎಲ್ಲ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೃಷಿ ಸರ್ಕಾರ ಬ್ಯಾಂಕಿನ ಅಧ್ಯಕ್ಷರಾದ ರಾಜೇಂದ್ರಗೌಡ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನೀಲಕಂಠೇಗೌಡ, ನಗರಸಭೆಯ ಸದಸ್ಯ ಜಗನ್ಮೋಹನ್ ರೆಡ್ಡಿ ಮುಂತಾದವರು ಭಾಗವಹಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಈ ಕಡೆ ನೀವು ರಾಯಲ್ಮಾನ್ದಿಂದ ಹಿಂಗೋದ್ರು ಪೆಟ್ರೋಲ್ ಬ್ಯಾಂಕ್, ರಾಯಲ್ಮಾನ್ದಿಂದ ಅಲ್ಲಿ ನಮ್ಮ ಪೈಪಲ್ಲಿ ಒಂದು ಉದ್ದಾರ ಆಗಿರ್ಬೇಕಷ್ಟೇ. ಸಂದರ್ಭದಲ್ಲಿ ನ್ಯಾಷನಲ್ ಹೈವಾದ ಸಂದರ್ಭದಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ, ಜನಗಳಿಗೆ ಇವತ್ತು ಮುಳುಬಾಗಿಲು ಹೋಗ್ಬೇಕಂದ್ರೆ ಹೋಗಿ ಬರ್ಬೇಕಂದ್ರೆ ನೀವು ಒಂದು 50 ರೂಪಾಯಿ ಪೆಟ್ರೋಲ್ ಖರ್ಚಾಗುತ್ತೆ ಹೋಗಿ ಬರೋದು. ಇವಾಗ ಆ ಪೆಟ್ರೋಲ್ ಉಳಿತು ನಿಮಗೆ, ಇಲ್ಲಿ ಆ 50 ರೂಪಾಯಿ ಪೆಟ್ರೋಲ್ ನೀವು ಇಲ್ಲೇ ಹಾಕೋಬಹುದು, ಇಲ್ಲ ಪೆಟ್ರೋಲ್ ಉಳಿತದೆ. ಅದರಿಂದ ಒಳ್ಳೆ ಆಗಿದೆ, ಒಳ್ಳೆ ಶೆಲ್ ಪೆಟ್ರೋಲ್ ಬ್ಯಾಂಕ್ ಅಂತ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಅಲ್ಲಿ ಸಾಗರ್ ಪೆಟ್ರೋಲ್ ಬ್ಯಾಂಕ್ ಇದೆ, ಶೆಲ್ ಸಾಗರ್ ಫ್ಯೂಲ್ ಸ್ಟೇಷನ್ ಓದಿಲ್ಲ. ಇದು ಇನ್ನೊಂದು ಬಂದ್ಬಿಟ್ಟು ಒಳ್ಳೆ ಸಿಸ್ಟಮ್ಯಾಟಿಕ್ ಇರುತ್ತೆ. ನಾನಂತೂ ಯಾವಾಗಲೂ ಪೆಟ್ರೋಲು ಇವತ್ತು ಅಷ್ಟು, ನನ್ನ ಗಾಡಿಗೆ ನಿನ್ನೇನು ನಾನು ಯಾವತ್ತು ಶೆಲ್ಲನ್ನೇ ನಾನು ಫ್ಯೂಲ್ ಹಾಕೋದು. ಒಳ್ಳೆ ಪೆಟ್ರೋಲ್ ಬ್ಯಾಂಕ್ ಇದೆ, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇರುತ್ತೆ ಇವ್ರ ಹತ್ರ, ಚೆನ್ನಾಗಿದೆ. ಈ ಭಾಗದ ಜನಾಗ ಇದು ಉಪಯೋಗ ಆಗಿರುವಂಥ ಒಂದು ಕೆಲಸ ಅಂತೂ ಒಂದು ಒಳ್ಳೆ ಕೆಲಸ ನಮ್ಮ ಶಂಕರನ್ನ ಮಾಡಿದ್ದೆ, ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ. ಆಮೇಲೆ ಎರಡು ಸೇವೆ ಈ ಸೇವೆ ಇನ್ನೂ ಮುಂದುವರಿಸ್ತದೆ, ಮುಂದುವರಿಸ್ಕೊಂಡು ಹೋಗ್ತೇನೆ. ಪೆಟ್ರೋಲ್ ಬಂಕ್ ಅಂದರೆ ಸ್ವಾರ್ಥಕ್ಕೆ ಅಂತ ಕೇಳ್ಕೊಳ್ತಾರೆ. ಪೆಟ್ರೋಲ್ ಬ್ಯಾಂಕ್ ಸ್ವಾರ್ಥಕ್ಕೆ ಅಂತ ಹೇಳ್ಕೊಳ್ಳೋರು ಯಾರು ಅಂದ್ರೆ ಬುದ್ಧಿ ಇಲ್ಲದೆ ಇರೋರು. ಇವಾಗ ಸ್ವಾರ್ಥಕ್ಕೆ ಅಂದ್ರೆ ಇವಾಗ 1.5 ಕೋಟಿ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಸುಮ್ಮನೆ ಕಲ್ಯಾಣ ವ್ಯಾಪಾರ ಪಡೆದು ತಿಳ್ಕೊಂಡು ಆಮೇಲೆ ಸ್ವಾರ್ಥನ ಅಲ್ವಾ ಅನ್ನೋದನ್ನು ತಿಳ್ಕೊಬೇಕು. ಅದರಿಂದ ಇದು ಸ್ವಾರ್ಥ ಅಲ್ಲ, ಪಬ್ಲಿಕ್ ಸರ್ವಿಸ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಲಾಭ ಬೇಕೇ ಬೇಕಾಗುತ್ತೆ, ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಒಂದ್ ಕಡೆ ಆದ್ರೂ 90% ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.